ಎಲ್ಲೋ ನಮಗೆ ಮತ ಸಿಗಲ್ಲ ಅನ್ನುವಂತ ಒಂದು ಭಯದಲ್ಲಿ ಮಾತ್ರ ಹೇಳಿಕೆಯನ್ನ ಕೊಟ್ಟಿದೆ. ಸಂತೋಷ ಅವರು ಜನವರಿ 27ನೇ ತಾರೀಕು ಆದ್ಮೇಲೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಭೇಟಿ ಕೊಟ್ಟು ಶ್ರೀರಾಮ ದರ್ಶನವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಳ್ಳೆಯದು, ಸಂತೋಷ, ಸ್ವಾಗತಿಸ್ತೀನಿ. ಆದರೆ ನೀವು ಭಕ್ತಿಯಿಂದ ಹೋಗಿದ್ದೇವೆ, ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಹೋಗಿ, ಆ ನಂಬಿಕೆಯನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿ ಬರೀ ನಾಟಕ ಮಾಡುವಂಥದ್ದನ್ನ ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಅಗೌರವ ಮತ್ತು ಧಕ್ಕೆ ತರುವಂತಹ ಕೆಲಸಗಳನ್ನ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದ ಸಚಿವರು ಹೇಳ್ತಾರೆ, ಶ್ರೀರಾಮ ಉದ್ದೇಶವರ ಈ ರೀತಿ ಸನಾತನ ಧರ್ಮ ಯಾವ ದುಡ್ಡು ಕೊಟ್ಟರು ಅಂತ ಕೇಳುವಂತ ಮಂತ್ರಿಗಳು ಸರ್ಕಾರದಲ್ಲಿದ್ದಾರೆ. ನಿಮ್ಮ ಮಿತ್ರ ಪಕ್ಷರು ಸನಾತನ ಧರ್ಮವನ್ನೇ ನಿರ್ನಾಮ ಮಾಡ್ತೀನಿ ಅಂತ ಹೇಳುವಂತಿದ್ದಾರೆ. ಅದಕ್ಕೆ ಏನು ಉತ್ತರ ಇಲ್ಲ ನಿಮ್ಮ ಹತ್ರ? ಈ ರೀತಿ ನೀವು ಎಲ್ಲಾ ವಿಚಾರದಲ್ಲೂ ಶ್ರೀರಾಮನಿಗೆ ವಿರುದ್ಧವಾಗಿ ಇದ್ದೀರಾ. ಹಿಂದೂ ಸಂಸ್ಕೃತಿ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವಂತವರು ಕಾಂಗ್ರೆಸ್ ಪಕ್ಷದವರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಏನೊಂದು ಶ್ರೀರಾಮ ಮಂದಿರವನ್ನ ರಾಮದೇವರ ಬೆಟ್ಟದಲ್ಲಿ ರಾಮನಗರದಲ್ಲಿ ನಿರ್ಮಾಣ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ನಿಶ್ಚಯನವರು ಮಾಡಿ ಘೋಷಣೆ ಮಾಡುವಂತದ್ದಾಗಿತ್ತು. ಫಿಲ್ಮ್ನಲ್ಲಿ ಡಿಸೈನ್ ಕಾನ್ಸೆಪ್ಟ್ ಅನ್ನು ಸಹ ನಾವು ತಯಾರು ಮಾಡುವಂತದ್ದಾಗಿತ್ತು. ಇದನ್ನೆಲ್ಲ ನೀವು ಮುಖ್ಯಮಂತ್ರಿ ಆದ ನಂತರ ನೀವೇನು ಮನಮಂಡನೆ ಮಾಡುವಂತ ಬಜೆಟ್ ಅಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂತದನ್ನ ದಕ್ಷಿಣ ಭಾರತದ ಅಯೋಧ್ಯೆಯನ್ನ ನಿರ್ಮಾಣ ಮಾಡಲಿಕ್ಕೆ ನೀವು ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಅದನ್ನು ಹಿಂದೆ ಪಡೆದಿದೆ. ಏನ್ ಘೋಷಣೆ ಆಗಿದ್ದನ್ನ ಹಿಂದೆ ಪಡೆದಿದೆ. ಇವತ್ತು ನಿಮ್ ಶಾಸಕರು ರಾಮನಗರದಲ್ಲಿ ಒಂದು ರಾಮ ಇಬ್ಬಾರ್ ಹುಸೇನು ಮತ್ತು ಸನ್ಮಾನ್ಯ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟರೆ ರಾಮನಗರದಲ್ಲಿ ರಾಮದೇವರ ಬೆಟ್ಟದಲ್ಲಿ ಗರಿಷ್ಠ ಭಾರತದ ಅಯೋಧ್ಯೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಕೇಳಿದೆ. ಯಾವ ರೀತಿ ನಿಮ್ಮ ಊಟಾಡಿ ನಾಟಕಗಳು ಗೊತ್ತಾಗ ನೀವು ಮಾಡ್ತಿದ್ರೆ ಬಹಳ ಸಂತೋಷ. ನೀವು ಖಂಡಿತ ಮಾಡಲ್ಲ, ಬರೀ ನಾಟಕ ಮಾಡ್ತಾ ಬರುವಂತ ಚುನಾವಣೆಯಲ್ಲಿ ಬರೀ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಭಯ ಏನ್? ನಿಮ್ಮ ವೋಟ್ ಬ್ಯಾಂಕ್ ಅವರು ಏನಾದ್ರು ವಿರುದ್ಧ ಆಗಿರ್ತಾರೆ, ರಾಮ ಮಂದಿರ ನಿರ್ಮಾಣ ಮಾಡಿದರೆ ಅನ್ನುವಂತ ಆತಂಕ ನಿಮ್ಮನ್ನ ಕಾಡ್ತಿದೆ. ಹಾಗಾಗಿ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ನಿಮ್ಮ ಪಕ್ಷದ ವರಿಷ್ಠರು ಯಾಕೆ ಹೋಗ್ತಿಲ್ಲ? ಈ ಶ್ರೀರಾಮನ ನಾಡು ನೆಲ ನಮ್ಮ ಭಾರತ. ಮಹಾತ್ಮ ಗಾಂಧಿಯವರು ಸಹ ಸ್ವರಾಜ್ಯದ ರಾಮರಾಜ್ಯ ಅಂತ ಹೇಳುವಂತವರು. ಯಾವುದನ್ನು ನಿಮಗೆ ನಂಬಿಕೆ ಇಲ್ಲ, ಇವರ ನಾಟಕ ನಿಮಗೆ ರಾಜಕೀಯ ಪ್ರೇರಿತವಾಗಿರುವಂತಹ ಪಕ್ಷನೇ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರ ನಾಟಕ ಬುಟ್ಟಾಟಕ್ಕೆ ಯಾರೂ ನಂಬಲ್ಲ, ಯಾರು ನಂಬಲ್ಲ. ಹಾಗಾಗಿ ನೀವೇನೇ ಪ್ರಯತ್ನ ನಿಮ್ಮ ನಾಟಕವನ್ನ ಯಾರೂ ಗೌರವಿಸಲ್ಲ, ಯಾರು ನಂಬಲ್ಲ ಅಂತ ಈ ಸಂದರ್ಭದಲ್ಲಿ